ಈಗ ನೋಡಿ, ಈಗ ಯಾರ್ಯಾರು ವಸೂಲಿ ಮತ್ತೊಂದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ. ಶಿವೋತ್ಸವ ಯಾರು ಮಾಡಿದ್ರು, ಯಾರ ಹತ್ರ ಶಿವೋತ್ಸವದಲ್ಲಿ ವಸೂಲಿ ಮಾಡಿದ್ರು, ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು, ಯಾರ್ಯಾರ ಹತ್ರ ಎಷ್ಟೆಷ್ಟು ಮಾಡಿದ್ರು, ಕನಿಷ್ಠ ರೀ ಒಬ್ಬ ಆರೋಗ್ಯ ಸಚಿವನಾಗಿ ನರ್ಸ್ಗಳು ಬಿಟ್ಟಿಲ್ಲಲ್ರಿ ನೀವು, ನರ್ಸ್ಗಳು ಟ್ರಾನ್ಸ್ಫರು ಬಿಟ್ಟಿಲ್ಲಲ್ರಿ ನೀವು. ಯಾರ್ಯಾರ ಹತ್ರ ಇವತ್ತು ದಂತ ವೈದ್ಯರು ಬಂದು ಮನೆ ಹೇಳಿಕೆ ಕೊಟ್ಟಿದ್ದಾರೆ, ಯಾರ್ಯಾರು ಇವತ್ತು ಏನೇನು ಮಾಡಿದಾರಂತ ನೀವು ಕೇಳಿ. ಯಾರಾದರೂ ಜಿಲ್ಲಾ ನಮ್ಮ ಅಧಿಕಾರಿಗಳ ಹತ್ರ ಕೇಳಿ, ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು, ಈಗ ಯಾವ ರೀತಿ ವ್ಯವಸ್ಥೆ ಇದೆ. ನೀವೆಲ್ಲ ಇಲ್ಲೇ ಸ್ಥಳೀಯವಾಗಿದ್ದರೆ ನಿಮಗೆಲ್ಲ ಮಾಹಿತಿ ಇರ್ತದೆ, ನಿಮಗೆಲ್ಲ ಮಾಹಿತಿ ನಿಮ್ಮ ತೆರೆದಿಟ್ಟಿದ್ದೀವಿ. ಯಾರೂ ಇಲ್ಲಿ ಯಾರೂ ಗುಟ್ಟಾಗಿ ಇನ್ನೊಂದು ಮತ್ತೊಂದು ಮಾಡೋದಿಲ್ಲ. ಅದರಿಂದ ಅವರಿಂದ ನಾವು ಕಲಿಬೇಕಾಗಿಲ್ಲ. ಅದರಿಂದ ಅವರು ಎಲ್ಲೆಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಇರ್ಬೋದು, ವಾಕ್ ಇನ್ ಇಂಟರ್ವ್ಯೂಸ್ ಏನು ನಡೀತು ಮೆಡಿಕಲ್ ಕಾಲೇಜಸ್ದು. ಈಗ ಕೇಳಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪಾಪ ಯಾರ್ಯಾರು ಎಷ್ಟೆಷ್ಟು ದಕ್ಷಿಣೆ ಕೊಟ್ಟರು ಅಂತಕ್ಕಂಥವ್ರು. ಯಾರ ಹತ್ರ ಹೇಳ್ತಿರೋ ಹೇಳ್ಕೋಗಿ ಅಂದ್ರೆ, ನನ್ನ ಸ್ನೇಹಿತರಿದ್ದಾರೆ ರೀ, ನಾನು ಅದೇ ವೃತ್ತಿಯಿಂದ ಬಂದಿರತಕ್ಕಂಥವನು, ನಾನು ಸಕ್ರಿಯವಾಗಿ ಪ್ರಾಕ್ಟೀಸ್ ಮಾಡಿರೋನು. ಅವರು ಪ್ರಾಕ್ಟೀಸ್ ಮಾಡೇ ಇರಲಿಲ್ಲ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಬ್ಬರು ಫ್ರೆಂಡ್ ಸ್ನೇಹಿತರನ್ನ ಇಟ್ಕೊಂಡು ಎಲ್ಲೆಲ್ಲಿ ವಸೂಲಿ ಮಾಡಿದ್ರು ಅಂತ ಕೇಳಿ ಅವರು, ಯಾರ್ಯಾರ ಹತ್ರ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ರು ಅಂತ. ಒಬ್ಬ ಪೊಲೀಸ್ ಆಫೀಸರ್ ಅವರ ಸ್ವಂತ ಅಣ್ಣ ಡಾಕ್ಟ್ರಿಗೆ ಕೆ ಸಿ ಜನರಲ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಗೆ 6 ತಿಂಗಳು ಸತಾಯಿಸಿದ್ದಾರೆ, 10 ಲಕ್ಷ ದುಡ್ಡು ತೊಗೊಂಡ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸ್ವತಃ ಅವರು ಪೊಲೀಸ್ ಆಫೀಸರ್ ಹೇಳಿದ್ರು ಪಾಪ. ಅದ್ರ ಬಗ್ಗೆ ನಾನು ಯಾರು ಅಂತ ಹೇಳಕ್ಕೆ ಹೋಗೋದಿಲ್ಲ, ಅವ್ರಿಗೆ ಗೊತ್ತು ಅವ್ರಿಗೆ ಯಾರು ಅಂತ ಗೊತ್ತಿದೆ ಅವ್ರಿಗೆ. ಇದೆಲ್ಲ ಭಾಳಷ್ಟು ಉದ್ದ ಚರಿತ್ರೆ ಇದೆ. ಅದರಿಂದ ಅವರಿಂದ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಮತ್ತೊಂದು ಇವತ್ತು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಾನು ಹಿಂದೆ ಹೇಳಿದೆ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತ, ಇವೆಲ್ಲ ವಿಚಾರದಲ್ಲೂ ನಿಮಗೆಲ್ಲ ಮಾಹಿತಿ ಇದೆ, ನಿಮ್ಗೆ ಏನು ನಡೀತಾ ಇದೆ ಆಡಳಿತ ವ್ಯವಸ್ಥೆಯಲ್ಲಿ ಅನ್ನೋದು ಗೊತ್ತಿದೆ. ಅದರಿಂದ ಅವರಿಂದ ನಾವು ಕೇಳುವಂಥದ್ದಿಲ್ಲ. ಅವರು ಶಕುನಿ ಅಂತ ಹೇಳಿದ್ದಾರೆ, ಭಾಳ ಸಂತೋಷ. ಯಾಕೆಂದರೆ ಒಂದು ಮಾತು ಹೇಳಿದರು ಹಿಂದೆ, ಅವರು ಸೋತೋಗ್ಬಿಟ್ಟು ಅವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ಬಗ್ಗೆ ಟೀಕೆ ಮಾಡಿಬಿಟ್ಟು ಅವರು ಪ್ರಚಾರ ಗಿಟ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರು. ನಾನು ನಿಲ್ಲಿಸೋ ಅಭ್ಯರ್ಥಿ ಮೇಲೆ ಅವ್ರು ಗೆಲ್ಲಿ ಆಮೇಲೆ ಮಾತಾಡಲಿ ಅಂತ ಮಾತಾಡಿದ್ರು. ಕಡೆಗೆ ಏನಾಯಿತು ಕಾಲ, ಏನಾಯ್ತು ಹೇಳಿ, ನಾನು ಆ ರೀತಿ ಮಾತು ಹೇಳೋಕ್ಕೆ ಹೋಗೋದಿಲ್ಲ. ಏನು ನಡೆದಿದೆ, ಏನು ನಡೀತಾ ಇದೆ ಅನ್ನೋದನ್ನು ನಾನು ಇವತ್ತು ಹೇಳಿದ್ದೀನಿ. ಅದರಿಂದ ಇವತ್ತು ತಮಗೆಲ್ಲರ ಮುಂದೆ ಹೇಳೋದಿಷ್ಟೇ, ಅವರ ಬಗ್ಗೆ ನನಗಿಂತ ಹೆಚ್ಚಾಗಿ ಈ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ಇಷ್ಟು ನಾನು ಹೇಳಕ್ಕೆ ಬಯಸ್ತೇನೆ.